ರೈತರನ್ನ ಗೌರವದಿಂದ ನೋಡುವಂತೆ ಹಾಗೂ ಅವರೊಂದಿಗೆ ಸಮಾಲೋಚನೆ ನಡೆಸುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕೇಂದ್ರದ ನೂತನ ಕೃಷಿ ಮಸೂದೆ ವಿರುದ್ದ ಪ್ರತಿಭಟನೆ ನಡೆಸುವ ಸಲುವಾಗಿ ದೆಹಲಿಗೆ ತೆರಳುತ್ತಾ ಇದ್ದ ಪಂಜಾಬ್ ರೈತರು ಹರಿಯಾಣ ಹಾಗೂ ದೆಹಲಿ ಗಡಿಯಲ್ಲಿ ಪೊಲೀಸರ ಜಲಪಿರಂಗಿಗಳನ್ನ ಅಶ್ರುವಾಯುಗಳನ್ನ ಎದುರಿಸುವಂತಹ ಘಟನೆ ನಡೆಯಿತು. ಈ ಘಟನೆ ಕುರಿತು ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿರುವ ದೇವೇಗೌಡ ಅವರು ರೈತರನ್ನ ಗೌರವದಿಂದ ಕಾಣುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ರೈತರನ್ನ ಗೌರವದಿಂದ ಕಾಣುವಂತೆ ಕೇಂದ್ರ ಸರ್ಕಾರವನ್ನ ಕೋರುತ್ತೇನೆ. ದಯವಿಟ್ಟು ಅವರೊಂದಿಗೆ ಮಾತುಕತೆ ನಡೆಸಿ ಅವರ ಮಾತುಗಳನ್ನ ಆಲಿಸಿ ಪೊಲೀಸ್ ಪಡೆ ಸಮಸ್ಯೆಯನ್ನ ಪರಿಹರಿಸದು ಎಂದು ದೇವೇಗೌಡರು ಅಭಿಪ್ರಾಯಪಟ್ಟಿದ್ದಾರೆ. ಕುಶಾಲ್ ನಾಥಜಿ ರೂಪ್ ಸುಂದರ್ ನವೀಕರಣಗೊಂಡು ಮತ್ತಷ್ಟು ವಿನ್ಯಾಸಗೊಂಡಿದೆ ನಿಮ್ಮ ಕುಶಾಲ್ ನಾಥಜಿ ರೂಪ್ ಸುಂದರ್. ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ನಿಮಗಾಗಿ ಉತ್ತಮ ಬ್ರ್ಯಾಂಡೆಡ್ ಬಟ್ಟೆಗಳ ಮೇಲೆ ಶೇಕಡ 10% ಡಿಸ್ಕೌಂಟ್ ನೀಡಲಾಗ್ತಾ ಇದೆ. ಹಾಗೂ ಹೊಸದಾಗಿ ಜೆಂಟ್ಸ್ ವಿಭಾಗ ಕೂಡ ಆರಂಭವಾಗಿದೆ ಮತ್ತು ನಮ್ಮಲ್ಲಿ ಉತ್ತಮವಾದ ಚಾದರ್ ಬೆಡ್ಶೀಟ್ಗಳು ಕೂಡ ಲಭ್ಯ ಇದೆ. ಇಂದೆ ಭೇಟಿ ನೀಡಿ ಕುಶಾಲ್ ನಾಥ್ ಜಿ ರೂಪ್ ಸುಂದರ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.